ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ವೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವಿಸ್ ರಸ್ತೆ ಮಾಡದೆ ಟೋಲ್ ಸಂಗ್ರಹ ಮಾಡೋ ಹಾಗಿಲ್ಲ ನನಗೆ ಆಲ್ಟರ್ನೇಟ್ ರಸ್ತೆಯನ್ನ ಮಾಡಿ ನಂತರ ಟೋಲ್ ಸಂಗ್ರಹಿಸಿ ಮೈಸೂರು ಟು ಬೆಂಗಳೂರು ಎಕ್ಸ್‌ಪ್ರೆಸ್ ವೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವಿಸ್ ರಸ್ತೆಯನ್ನ ಮಾಡದೆ ಟೋಲ್ ಸಂಗ್ರಹ ಮಾಡೋ ಹಾಗಿಲ್ಲ ನನಗೆ ಆಲ್ಟರ್ನೇಟ್ ರಸ್ತೆ ಮಾಡಿ ಆನಂತರ ಟೋಲನ್ನ ಸಂಗ್ರಹಿಸಿ ಹೀಗೆ ಮಾಡದಿದ್ರೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡಲಿದೆ ಮೈಸೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ವೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ ಮೈಸೂರು ಟು ಬೆಂಗಳೂರು ಎಕ್ಸ್‌ಪ್ರೆಸ್ ವೇ ವಿಚಾರಕ್ಕೆ ಮೈಸೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ಸರ್ವಿಸ್ ರಸ್ತೆ ಮಾಡದೆ ಟೋಲ್ ಸಂಗ್ರಹವನ್ನ ಮಾಡೋ ಹಾಗಿಲ್ಲ ಇನ್ನು ಮಾಡೋದಾದ್ರೆ ನನಗೆ ಆಲ್ಟರ್ನೇಟ್ ರಸ್ತೆಯನ್ನ ಮಾಡಿ ಆನಂತರ ಬೇಕಾದ್ರೆ ನೀವು ಟೋಲ್ ಸಂಗ್ರಹವನ್ನ ಮಾಡಿ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಅಚ್ಚಲವಾಗಿ ನಾವು ಮೈಸೂರು ಭಾಗದ ಜನರ ಜೊತೆಗಿದ್ದೇವೆ ಮೋದಿ ಅವರಿಗೆ ಕೈ ಮುಗಿದು ಕೇಳ್ಕೊಳ್ಳುತ್ತೇನೆ ಪ್ಯಾರಿಸ್ನ ಒಂದು ರಸ್ತೆಯನ್ನ ಮಾಡಿ ಸಾಕು ಸ್ವಾಮಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ರೂಪಾಯಿ ಟೋಲ್ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ ನೀವು ಸುವರ್ಣ ಕೇಳಿ ತುಂಬಿಲ್ಲ ನೀವು ಮೂರ್ತಿಯನ್ನು ತುಂಬಿಲ್ಲ ನನಗೆ ನ್ಯಾಷನಲ್ ಹೈವೇ ಬೇಡಪ್ಪ ಅಂತ ಹೇಳ್ತಾರೆ ಒಂದು ರೋಡ್ಗೆ ನೀವು ದುಡ್ಡು ಕಲೆಕ್ಟ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಸರ್ವಿಸ್ ರೋಡ್ ಇರ್ಬೇಕಾರೆ ಎಲ್ಲಿದೆ ಸರ್ವಿಸ್ ರೋಡ್ ಎಲ್ಲಿ 250 ರೂಪಾಯಿ ಕಟ್ಟಲಿಕ್ಕೆ ಸಾಧ್ಯ ಪ್ರತಾಪ್ ಸಿಂಹ ನೀವು ಮಾತಾಡಪ್ಪ ಯಾಕಿಲ್ಲ ಮಾತಾಡ್ತಿಲ್ಲ ಯಾಕೆ ಶ್ರೀನಿವಾಸ್ ಪ್ರಸಾದ್ನ ಮಾತಾಡ್ತಾ ಇಲ್ಲ ಯಾಕೆ ಬಿಜೆಪಿ ನಾಯಕರು ಮಾತಾಡ್ತಾ ಇಲ್ಲ ರೋಡ್ ಈ ಕನೆಕ್ಷನ್ ಯಾವಾಗ ಮಾಡಬೇಕು ಅಂದ್ರೆ ನನಗೆ ಆಲ್ಟರ್ನೇಟಿವ್ ರೋಡ್ ಗೊತ್ತುಬಿಟ್ಟು ನೀವು ಮಾಡಬೇಕು ಸರ್ವಿಸ್ ರೋಡ್ ಗೊತ್ತುಬಿಟ್ಟು ನೀವು ಮಾಡಬೇಕು ನಮ್ಮಲ್ಲಿ ದುಡ್ಡಿಲ್ಲ ನಮ್ಗೆ ಓಕೆ ಈ ರೋಡ್ ಹೋಗಿ ನಮ್ಮಲ್ಲಿ ದುಡ್ಡಿಲ್ಲ ಪೆಟ್ರೋಲ್ ಬೆಲೆ 90 60 70 ರೂಪಾಯಿ ಇದ್ದು 100 ರೂಪಾಯಿ ಆಗೋದು ನನ್ನ ಕೈಲಿ ಆಗೋದಿಲ್ಲ ನಾನು ಇವತ್ತು ಲೇಟಾಗಿ ಹೋಗ್ತೀನಿ ನೀನು 1.5 ಗಂಟೆ ಹೋಗ್ತೀನಿ ಇಲ್ಲ 3 ಗಂಟೆ ಹೋಗ್ತೀನಿ 100 ರೂಪಾಯಿ ಉಳಿಸ್ಕೋತೀನಿ 200 ರೂಪಾಯಿ ಉಳಿಸ್ಕೋತೀನಿ ಯು ಕ್ಯಾನ್ ಕಲೆಕ್ಟ್ ಟೋಲ್ ನೀವು ಯಾವಾಗ ಟೋಲ್ ಕಲೆಕ್ಟ್ ಮಾಡಬಹುದು ಅಂತಂದ್ರೆ ನನಗೆ ಆಲ್ಟರ್ನೇಟಿವ್ ರೋಡ್ ಅನ್ನ ವ್ಯವಸ್ಥೆ ಮಾಡಿದ ಮೇಲೆ ನೀವು ಉದ್ಘಾಟನೆ ಮಾಡಬೇಕು ನೀ ಟೋಲ್ ಕಲೆಕ್ಟ್ ಮಾಡಬೇಕು ನೀವು ಉದ್ಘಾಟನೆ ಮಾಡಿ ನಾನು ಬೇಡ ಅಂತ ಫ್ರೀ ಆಗಿರ್ಬೇಕು ಟಿಲ್ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ ಮೇಲೆ ನಾನು ಬೆಂಗಳೂರಿಗೆ ಹೋಗಕ್ಕೆ ನೀವು ಟೋಲ್ ಕಲೆಕ್ಟ್ ಮಾಡಬೇಕು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ